ಮದುವೆ ಧಾರಾವಾಹಿ ಮೂಲಕ ಮನೆ ಮಾತಾಗಿದ್ದ ನಟಿ ರಂಜಿನಿ ರಾಘವನ್ ಬಳಿಕ ಸ್ಯಾಂಡಲ್ವುಡ್ಗೆ ಹಾರಿದ್ರು. ಇದೀಗ ಮತ್ತೆ ರಂಜಿನಿ ಧಾರಾವಾಹಿಗೆ ಮರಳುತ್ತಿದ್ದಾರೆ. ಇದರ ನಡುವೆ ರಂಜಿನಿ ಧಾರಾವಾಹಿಯೊಂದಕ್ಕೆ ಸ್ಕ್ರಿಪ್ಟ್ ಬರೆಯುವ ಕೆಲಸ ಮಾಡಿದ್ದರು. ಅದಾದ ಬಳಿಕ ರಂಜಿನಿ ಮತ್ತೆ ಸಿನಿಮಾದಲ್ಲಿ ಬ್ಯುಸಿಯಾದ್ರು. ಕಲರ್ಸ್ ಕನ್ನಡದ ಜನಪ್ರಿಯ ಧಾರಾವಾಹಿಯಾಗಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ತಂಡ ನಿರ್ಮಿಸುತ್ತಿರುವ ಮತ್ತೊಂದು ಹೊಸ ಧಾರಾವಾಹಿಗೆ ಕನ್ನಡತಿ ಎಂಬ ಹೆಸರಿಡಲಾಗಿದೆ. ರಂಜಿನಿ ಈ ಧಾರಾವಾಹಿಯಲ್ಲಿ ನಾಯಕಿಯಾಗುತ್ತಿದ್ದಾರೆ. ರಂಜಿನಿಗೆ ನಾಯಕನಾಗಿ ಕಿನ್ನರಿ ಧಾರಾವಾಹಿ ಖ್ಯಾತಿಯ ಕಿರಣ್ ಅಭಿನಯಿಸಲಿದ್ದಾರೆ. ಸದ್ಯದಲ್ಲೇ ಧಾರಾವಾಹಿ ಪ್ರಸಾರವಾಗಲಿದೆ. ಕನ್ನಡ ಕಿರುತೆರೆಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಶುರುವಾದ ಮೊದಲನೇ ವಾರದಲ್ಲೇ ನಂಬರ್ 1 ಧಾರಾವಾಹಿಯಾಗಿ ಜೊತೆ ಜೊತೆಯಲ್ಲಿ ಹೊರಹೊಮ್ಮಿರುವ ವಿಚಾರ ಎಲ್ಲರಿಗೂ ತಿಳಿದೇ ಇದೆ. ಈ ಧಾರಾವಾಹಿ ಸಿಕ್ಕಾಪಟ್ಟೆ ಜನಪ್ರಿಯ ಪಡೆದಿತ್ತು. ಆರ್ಯವರ್ಧನ್ ಮತ್ತು ಅನುಪಾತ್ರಧಾರಿಗಳು ಪ್ರೇಕ್ಷಕರಿಗೆ ಇಷ್ಟವಾಗಿವೆ. ಈ ಧಾರಾವಾಹಿಯಲ್ಲಿ ನಟಿಸಿರುವ ಅನಿರುದ್ಧ್ ಮತ್ತು ಮೇಘ ಅವರಿಗೆ ಅಭಿಮಾನಿಗಳು ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಿದ್ದಾರೆ. ಇವರಿಬ್ಬರ ಕಟೌಟ್ ಅನ್ನು ಹಾಕುವ ಮೂಲಕ ಅಭಿಮಾನಿಗಳು ತಮ್ಮ ಅಭಿಮಾನವನ್ನು ಚಿತ್ರದುರ್ಗದಲ್ಲಿ ನಡೆದ ಈ ಸೀರಿಯಲ್ ಸಂತೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಮುಂಗಾರು ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದ ಕವೀಶ್ ಶೆಟ್ಟಿ ಈಗ ಜಿಲ್ಕಾ ಸಿನಿಮಾದ ಮೂಲಕ ನಿರ್ದೇಶಕನಾಗಿಯೂ ನಾಯಕನಾಗಿಯೂ ಎಂಟ್ರಿ ಕೊಟ್ಟಿದ್ದಾರೆ. ವಿಶೇಷ ಅಂದರೆ ಈ ಸಿನಿಮಾದಲ್ಲಿ ಕವೀಶ್ ಶೆಟ್ಟಿ 3 ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದು ತಮ್ಮ ಪಾತ್ರಕ್ಕಾಗಿ 3 ಬಾರಿ ಬಾಡಿ ವೈಟೇಜ್ ಮಾಡಿಕೊಂಡಿದ್ದಾರೆ. ಸ್ಕೂಲ್ ಡೇಸ್ ಹುಡ್ಗ, ಕಾಲೇಜ್ ಹುಡ್ಗ ಹಾಗೂ ಮೆಚೂರ್ಡ್ ಯಂಗ್ ಮ್ಯಾನ್ ಆಗಿ 3 ಶೇಡ್ನಲ್ಲಿ ಕಾಣಿಸಿಕೊಳ್ತಿದ್ದು ಕರೆಂಟ್ ಜನರೇಷನ್ ಕಥೆಯನ್ನು ಜಿಲ್ಕಾ ಸಿನಿಮಾದ ಮೂಲಕ ಜಾಲಿಯಾಗಿ ತೋರಿಸೋಕೆ ರೆಡಿಯಾಗಿದ್ದಾರೆ. ಕನ್ನಡ, ಮರಾಠಿ, ಹಿಂದಿ 3 ಭಾಷೆಯಲ್ಲೂ ಜಿಲ್ಕಾ ಬರಲಿದ್ದು 3 ಭಾಷೆಯಲ್ಲೂ ರೀಶೂಟ್ ಮಾಡಿದೆ ಚಿತ್ರತಂಡ. ಬಹಳಷ್ಟು ಹೋಮ್ವರ್ಕ್ ಮಾಡಿಕೊಂಡು ಜಿಲ್ಕಾ ಮೂಲಕ ಜನರೇಷನ್ ಜಲಕ್ ಕೊಡೋಕೆ ಕವೀಶ್ ಶೆಟ್ಟಿ ತಯಾರಾಗಿದ್ದಾರೆ. ಇನ್ನು ಪ್ರಿಯಾಂಕಾ ಹೆಗ್ಡೆ ಹಾಗೂ ಲಕ್ಷ್ಯ ಶೆಟ್ಟಿ ನಾಯಕಿಯಾಗಿದ್ದಾರೆ. ಜನಪ್ರಿಯ ಗಾಯಕ, ಸಂಗೀತ ನಿರ್ದೇಶಕ ಹಾಗೂ ಬಿಗ್ ಬಾಸ್ ಖ್ಯಾತಿಯ ನವೀನ್ ಸಜ್ಜು ನಾಳೆಯಿಂದ ಎಣ್ಣೆ ಬಿಟ್ಬಿಡ್ತಾರಂತೆ. ನಾಳೆಯಿಂದ ಎಣ್ಣೆ ಬಿಟ್ಬಿಡು ಹಾಡಿನ ಬಿಡುಗಡೆ ದಿನಾಂಕ ಫಿಕ್ಸ್ ಮಾಡಲಾಗಿದೆ. ಇದೇ ತಿಂಗಳು 29ರಂದು ಕಿರುತೆರೆಯ ರಿಯಾಲಿಟಿ ಶೋವೊಂದರಲ್ಲಿ ಖ್ಯಾತ ನಟನ ಮುಂದೆ ನವೀನ್ ಸಜ್ಜು ಎಣ್ಣೆ ಬಿಡೋಕೆ ರೆಡಿಯಾಗಿದ್ದಾರೆ. ಅಂದರೆ ಬಿಗ್ ಬಾಸ್ ಪದ್ದಿ ಹಾಡಿರುವ ಹಾಡು ಶನಿವಾರ ಬಿಡುಗಡೆಯಾಗಲಿದೆ. ಇದರ ಮೋಷನ್ ಪೋಸ್ಟರ್ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಈ ಹಾಡಿನ ಮ್ಯೂಸಿಕ್ ಕೇಳುತ್ತಿದ್ದರೆ ಈ ಸಾಂಗ್ ನ್ಯೂ ಇಯರ್ ಪಾರ್ಟಿಗೆ ಕಿಕ್ಕೇರಿಸುವುದಂತೂ ಪಕ್ಕಾ ಎನ್ನಲಾಗ್ತಿದೆ. ಬಾಲಿವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಸಲ್ಮಾನ್ ಖಾನ್ ಮತ್ತು ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅಭಿನಯದ ದಬಾಂಗ್ 3 ಸಿನಿಮಾ ಎಲ್ಲೆಡೆ ಕಮಾಲ್ ಮಾಡುತ್ತಿದೆ. ದಬಾಂಗ್ 3 ಚಿತ್ರದಿಂದಾಗಿ ಸುದೀಪ್ ಮತ್ತು ಸಲ್ಮಾನ್ ಖಾನ್ ನಡುವೆ ಗಾಢ ಸ್ನೇಹ ಬೆಳೆದಿದೆ. ಸುದೀಪ್ಗೆ ಸಲ್ಮಾನ್ ಖಾನ್ ಜಾಕೆಟ್ ಗಿಫ್ಟ್ ಒಂದನ್ನು ಕೊಟ್ಟಿದ್ದಾರೆ. ಆ ಜಾಕೆಟ್ ಮೇಲಿರೋದು ಸಲ್ಮಾನ್ ಖಾನ್ ಇಷ್ಟದ ಶ್ವಾನದ ಅಚ್ಚು. ಆ ಶ್ವಾನದ ಮೇಲೆ ಸಲ್ಮಾನ್ ಖಾನ್ಗೆ ಬೆಟ್ಟದಷ್ಟು ಪ್ರೀತಿ ಇತ್ತು. ತಮ್ಮ ನೆಚ್ಚಿನ ಶ್ವಾನ ತೀರಿಕೊಂಡ ಬಳಿಕ ಸವಿ ನೆನಪಿಗಾಗಿ ಜಾಕೆಟ್ ಮೇಲೆ ಅದರ ಚಿತ್ರವನ್ನು ಸಲ್ಮಾನ್ ಖಾನ್ ಅಚ್ಚಾಗಿಸಿದರು. ಹೀಗಾಗಿ ಆ ಜಾಕೆಟ್ ಮೇಲೆ ಸಲ್ಮಾನ್ ಖಾನ್ಗೆ ಭಾವನಾತ್ಮಕ ನಂಟಿದೆ. ಈಗ ಅದೇ ಜಾಕೆಟನ್ನು ಸಲ್ಮಾನ್ ಖಾನ್ ಸುದೀಪ್ಗೆ ಗಿಫ್ಟ್ ಆಗಿ ನೀಡಿದ್ದಾರೆ. ಅದು ಕಪ್ಪು ಬಿಳುಪಿನ ದೃಶ್ಯ, ವಿನೂತನ ಕೇಶವಿನ್ಯಾಸ, ಹೊಸ ಬಗೆಯ ಕಾಸ್ಟ್ಯೂಮ್ನಲ್ಲಿ ಗ್ಯಾಂಗ್ಸ್ಟರ್ನಂತೆ ಕೈಯಲ್ಲಿ ಗನ್ ಹಿಡಿದು ಯುದ್ಧಕ್ಕೆ ಎದುರಾಳಿಯನ್ನು ಕರೆಯುವಂತೆ ನಿಂತಿರುವ ದರ್ಶನ್ ಲುಕ್ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಈ ಬಾರಿಯ ಕ್ರಿಸ್ಮಸ್ಗೆ ದರ್ಶನ್ ಅಭಿಮಾನಿಗಳಿಗೆ ಭರ್ಜರಿ ಗಿಫ್ಟ್ ಸಿಕ್ಕಿದ್ದು ರಾಬರ್ಟ್ ಸಿನಿಮಾದ ಫಸ್ಟ್ ಲುಕ್ ಮೋಷನ್ ಪೋಸ್ಟರ್ಗೆ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಪೋಸ್ಟರ್ ಬಿಡುಗಡೆಯಾಗಿ 3 ಗಂಟೆಗಳಲ್ಲಿ 4.5 ಲಕ್ಷ ಜನರು ವೀಕ್ಷಣೆ ಮಾಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಫಸ್ಟ್ ಲುಕ್ ವೈರಲ್ ಆಗಿದೆ. ರಾಬರ್ಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ 53ನೇ ಚಿತ್ರ. ಇದಕ್ಕೆ ತರುಣ್ ಸುಧೀರ್ ಆಕ್ಷನ್ ಕಟ್ ಹೇಳಿದ್ದಾರೆ. ಜನಪ್ರಿಯ ಹಿರಿಯ ನಟ ಅವಿನಾಶ್, ಮಯೂರಿ, ಬಾಲಾಜಿ ಶರ್ಮಾ ಮುಖ್ಯ ಭೂಮಿಕೆಯಲ್ಲಿರುವ ಮೌನಂ ಚಿತ್ರದ ಮೋಷನ್ ಪೋಸ್ಟರ್ ಬಿಡುಗಡೆಯಾಗಿದೆ. ಬಿಸ್ನೆಸ್ ಹೊಂದಿರುವ ಶ್ರೀಹರಿ ನಿರ್ಮಾಣದ ಚಿತ್ರವನ್ನು ರಾಜ್ ಪಂಡಿತ್ ನಿರ್ದೇಶಿಸುತ್ತಿದ್ದಾರೆ. ನಿಶ್ಶಬ್ದಕ್ಕೂ ಶಬ್ದವಿದೆ ಎಂಬ ಅಡಿಬರಹ ಹೊಂದಿರುವ ಈ ಚಿತ್ರಕ್ಕೆ ಆರು ಋಷಿ ಸಂಗೀತ ನೀಡುತ್ತಿದ್ದಾರೆ. ಹಿರಿಯ ನಟ ಅವಿನಾಶ್ 35 ವರ್ಷಗಳ ವೃತ್ತಿ ಬದುಕಿನಲ್ಲಿ ಅತ್ಯಂತ ವಿಶಿಷ್ಟವಾದ ಸುಮಾರು 6 ಶೇಡ್ಗಳಿರುವ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಈವರೆಗೂ 800 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದರೂ ಮೌನಂ ಚಿತ್ರದ ಪಾತ್ರ ಕೊನೆಯವರೆಗೂ ನೆನಪಲ್ಲಿ ಉಳಿಯುತ್ತದೆ ಎಂದು ಅವಿನಾಶ್ ಹೇಳಿರುವುದಾಗಿ ಚಿತ್ರತಂಡ ತಿಳಿಸಿದೆ. ನಟಿ ಮಯೂರಿ ಹೋಮಿ ಮತ್ತು ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಮಿಂಚಿದ್ದಾರೆ.
ಮುಖ್ಯಮಂತ್ರಿ ಚಂದ್ರು ಅಭಿನಯದ ಮುಖ್ಯಮಂತ್ರಿ ನಾಟಕ 700ನೆಯ ಪ್ರದರ್ಶನವನ್ನು ಕಾಣುತ್ತಿದ್ದು, ಇದೇ ಬರುವ ಜನವರಿ 4ನೇ ತಾರೀಕು ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ 700ನೇ ಪ್ರದರ್ಶನ ನೆರವೇರಲಿದೆ. ರಂಗದ ಮೇಲೆ ಸತತ 40 ವರ್ಷಗಳ ಸೇವೆ ಸಲ್ಲಿಸಿರುವ ಮುಖ್ಯಮಂತ್ರಿ ಚಂದ್ರು ಅವರ ಈ 700ನೆಯ ಪ್ರದರ್ಶನ ರಂಗಭೂಮಿಯ ಮಟ್ಟಿಗೆ ಒಂದು ಮೈಲುಗಲ್ಲು ದಿನವಾಗಲಿದೆ. ಅಂದು ಕಾರ್ಯಕ್ರಮಕ್ಕೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಡಾಕ್ಟರ್ ಚಂದ್ರಶೇಖರ ಕಂಬಾರರು, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಉಮಾಶ್ರೀ ಹಾಗೂ ಸಾಕಷ್ಟು ಕಿರುತೆರೆ ಮತ್ತು ಹಿರಿತೆರೆಯ ಕಲಾವಿದರು, ನಿರ್ದೇಶಕರು, ತಂತ್ರಜ್ಞರು ಭಾಗವಹಿಸಲಿದ್ದಾರೆ.